ಸ್ನೇಹಿತರೇ ಹಾಗೂ ಎಂಟನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದಾರ್ಥಿಗಳಿಗೆ ಆತ್ಮೀಯವಾಗಿ ಸಾಗುತ್ತೆ ಇವತ್ತಿನ ಈ ತರಗತಿಯಲ್ಲಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಘಟಕವನ್ನು ಪ್ರಾರಂಭ ಮಾಡೋಣ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ನೋಡಿ ಸಂತಾನೋತ್ಪತ್ತಿ ಅಂದರೆ ಏನು ಒಂದು ಜೀವಿ ತನ್ನಂತೆ ಹೋಲ್ತಕ್ಕಂಥ ಮತ್ತೊಂದು ಮರಿ ಜೀವಿಗೆ ಜನ್ಮ ನೀಡುವ ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ ಅಥವಾ ಗಂಡು ಜೀವಿ ಇರ್ಬೋದು ಹೆಣ್ಣು ಜೀವಿ ಇರ್ಬೋದು ಲೈಂಗಿಕ ಸಂತಾನೋತ್ಪತ್ತಿ ಮಾಡ್ಬೋದು ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಮಾಡ್ಬೋದಂದ್ರೆ ಒಂದು ಜೀವಿ ಬೇರೆ ಜೀವಿಗೆ ತನ್ನ ವಂಶಾವಾಹಿಯನ್ನು ವರ್ಗಾವಣೆ ಮಾಡೋದ್ರ ಮೂಲಕ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ ಅಂತನು ಕರೆಯಲಾಗ್ತದೆ ಯಾಕಂದರೆ ಸಂತಾನೋತ್ಪತ್ತಿ ಅಂದಾಗ ಒಂದು ವೇಳೆ ಜೀವಿಗಳೇನಾದರೂ ಸಂತಾನೋತ್ಪತ್ತಿ ಮಾಡದಿದ್ದರೆ ಏನಾಗ್ತಿತ್ತು ಅಂದರೆ ಪೀಳಿಗೆಯಿಂದ ಪೀಳಿಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯೋದನ್ನು ಖಾತ್ರಿಪಡಿಸಿಕೊಳ್ಳಲು ಸಂತಾನೋತ್ಪತ್ತಿ ಬಹಳ ಮುಖ್ಯವಾಗಿರ್ತದೆ ಅದರಿಂದ ಒಂದು ಜೀವಿ ತನ್ನ ಪ್ರಭೇದವನ್ನು ಮೇಲೆ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಒಂದು ಪ್ರಭೇದ ತನ್ನ ಪ್ರಭೇದ ಸಂತತಿ ನಶಿಸಿ ಹೋಗಬಾರ್ದು ಜೀವಿಗಳಿಗೆ ಸಂತಾನೋತ್ಪತ್ತಿಯ ಅವಶ್ಯಕತೆ ಹೆಚ್ಚಾಗಿ ಇರ್ತಕ್ಕಂಥದ್ದು ಇನ್ನು ಪ್ರಾಣಿಗಳಲ್ಲಿ ನಡೀತಕ್ಕಂಥ ಸಂತಾನೋತ್ಪತ್ತಿಯನ್ನು ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ ಅದಕ್ಕೆ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧಗಳು ಒಂದು ಲೈಂಗಿಕ ಸಂತಾನೋತ್ಪತ್ತಿ ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಬರ್ತದೆ ಹಾಗಾದರೆ ವಿದ್ಯಾರ್ಥಿಗಳೇ ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ಲೈಂಗಿಕ ಸಂತಾನೋತ್ಪತ್ತಿ ಅಂದಾಗ ಇಲ್ಲಿ ಗಂಡು ಜೀವಿ ಹೆಣ್ಣು ಜೀವಿ ಇರ್ತಾವು ಗಂಡು ಜೀವಿ ಗಂಡು ಲಿಂಗಾನುಗಳನ್ನು ಹೆಣ್ಣು ಜೀವಿ ಹೆಣ್ಣು ಲಿಂಗಾನು ಉತ್ಪತ್ತಿ ಮಾಡ್ತಿರ್ತದೆ ಈ ಗಂಡು ಲಿಂಗಾನು ಹೆಣ್ಣು ಲಿಂಗಾನುಗಳು ಸಮ್ಮಿಲನದಿಂದ ಪ್ರಾರಂಭವಾಗುವ ಈ ರೀತಿಯ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕಲಾಕ್ತ ಅಂದರೆ ಗಂಡು ಜೀವಿ ಹೆಣ್ಣು ಜೀವಿ ಕೂಡಿ ಸಂತಾನೋತ್ಪತ್ತಿ ಮಾಡ್ತಾವೆ ಅಂದರೆ ಗಂಡು ಲಿಂಗಾನು ಹೆಣ್ಣು ಲಿಂಗಾನು ಸಂಯೋಗದಿಂದ ಉಂಟಾಗ್ತಕ್ಕಂಥ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀಲಾಗ್ತದೆ ಉದಾಹರಣೆಗೆ ಹಸು ಎಮ್ಮೆ ನಾಯಿ ಮನುಷ್ಯರು ಇವೆಲ್ಲ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಜೀವಿ ಇವೆಲ್ಲ ಇಲ್ಲಿ ಉದಾಹರಣೆ ನೋಡಿದ ಚಿತ್ರಗಳು ನೋಡಿದಾಗ ಗೊತ್ತಾಗ್ತದೆ ಇವೆಲ್ಲ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಸ್ತಕ್ಕಂಥ ಜೀವಿಗಳು ಇನ್ನು ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಸಸ್ಯಗಳಿರ್ಬೋದು ಅಥ್ವಾ ಪ್ರಾಣಿಗಳಿರ್ಬೋದು ಅವು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಯಾವಾಗಲೂ ಹೊಂದಿರಬೇಕಾಗ್ತದೆ ಅಂದರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಅಂಗಗಳನ್ನು ನಾವು ಲಿಂಗಾನುಗಳು ಗ್ಯಾಮೇಳ್ಸ್ ಅಂತ ಕರೆಯಲಾಗ್ತದೆ ಅಂದರೆ ಪ್ರಾಣಿ ಸಂತಾನೋತ್ಪತ್ತಿ ಮಾಡಬೇಕಾದ್ರೆ ಏನು ಬೇಕಾಗ್ತದೆ ಅಂಗಗಳು ಬೇಕಾಗ್ತದೆ ಅವುಗಳಿಗೆ ಲಿಂಗಾನುಗಳು ಗ್ಯಾಮೇಳ್ಸ್ ಅಂತ ಕರೀಲಾಗ್ತದೆ ಅಂದರೆ ಇಂಥ ಲಿಂಗಾನುಗಳು ಏನು ಮಾಡ್ತವೆ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿ ಹೊಂದು ಹೊಂದಿ ಯುಗ್ಮಜವನ್ನು ರೂಪುಗಳ ಪ್ರಾರಂಭ ಆಗ್ತದೆ ಯುಗ್ಮಜ ಅಂದರೆ ಜೈಗೋಟ್ ರೂಪುಗೊಳ್ಳುತ್ತದೆ ಇದರಿಂದ ಯುಗ್ಮಜ ರೂಪುಗೊಂಡು ಹೊಸ ಜೀವಿಯಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಈಗ ಲೈಂಗಿಕ ಸಂತಾನೋತ್ಪತ್ತಿ ಗಂಡು ಸಂತಾನೋತ್ಪತ್ತಿ ಅಂಗಗಳ ಬಗ್ಗೆ ಗಂಡು ಸಂತಾನೋತ್ಪತ್ತಿಯ ಪ್ರಮುಖ ಅಂಗಗಳು ವೀರ್ಯನಾಳ ಶೀಷ್ಣ ಋಷ್ಯನಗಳು ಮನುಷ್ಯನಿಗೆ ಋಷ್ಯನಗಳು ಎರಡು ಋಷ್ಯನಗಳಿರ್ತಾವೆ ಶೀಷ್ಣ ಅಂದರೆ ಅತ್ಯಂತ ಉದ್ದವಾದ ಸ್ನಾಯುಂತ ಕೊಟ್ಟಿರ್ತಕ್ಕಂಥ ಒಂದು ಅಂಗ ಅದು ಪುರುಷನ ಪ್ರಮುಖ ಅಂಗ ಅಂತ ಕರೀಲಾಗ್ತದೆ ಇನ್ನು ವೀರ್ಯನಾಳ ಅಂತ ಬರ್ತಕ್ಕಂಥದ್ದು ಅಂದರೆ ಗಂಡು ಸಂತಾನೋತ್ಪತ್ತಿ ಅಂಗಗಳು ಅಂದಾಗ ಒಂದು ಜೊತೆ ಋಷ್ಯನಗಳನ್ನು ಎರಡು ವೀರ್ಯನಾಳಗಳನ್ನು ಮತ್ತು ಒಂದು ಶೀರ್ಷವನ್ನು ಒಳಗೊಂಡಿರ್ತದೆ ಸ್ಪಾರ್ಮ್ಸ್ ಡಾಕ್ಟ್ಸ್ ಆ್ಯಂಡ್ ಫೆನಿಸ್ ಆ್ಯಂಡ್ ಟೆಸ್ಟಿಸನ್ನು ಹೊಂದಿರತಕ್ಕಂಥದ್ದು ಅಂದರೆ ಋಷ್ಯಾನುಗಳು ಏನು ಮಾಡ್ತವೆ ಅಂದರೆ ವೀರ್ಯಾನುಗಳು ಎಂದು ಕರೆಯಲ್ಪಡ್ತಕ್ಕಂಥ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ ಅಂದರೆ ಅಸಂಖ್ಯಾತ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ಋಷ್ಯನಿಗಳಿರ್ತದೆ ಅವ ಗಂಡು ಲಿಂಗಾನುಗಳೇ ವೀರ್ಯಾನುಗಳಿರ್ತ ಕರೆಯಲಾಗ್ತದೆ ಅದೇ ಥರ ವೀರ್ಯಾನುಗಳು ಲಕ್ಷಾಂತರ ವೀರ್ಯಾನುಗಳನ್ನು ಉತ್ಪತ್ತಿ ಮಾಡ್ತಾವೆ ಇನ್ನು ವೀರ್ಯಾನುಗಳ ಗಾತ್ರವನ್ನು ನೋಡಿದಾಗ ತೀರಾ ಚಿಕ್ಕದಾಗಿರ್ತದೆ ಪ್ರತಿಯೊಂದು ಸಿರ ಮಧ್ಯಭಾಗ ಬಾಲವನ್ನು ಹೊಂದಿರ್ತದೆ ಚಿತ್ರದಲ್ಲಿ ನೋಡಿರಿ ಶಿರ ಭಾಗ ಮಧ್ಯಭಾಗ ಬಾಲ ಭಾಗ ಎಂಬ ಮೂರು ಭಾಗನ ಇದು ಹೊಂದಿರ್ತದೆ ಇನ್ನು ಪ್ರತಿಯೊಂದು ವೀರ್ಯಾನು ಜೀವಕೋಶದ ಎಲ್ಲ ಘಟಕವನ್ನು ಹೊಂದಿರುವ ಒಂದು ಜೀವಕೋಶವಾಗಿರ್ತದೆ ಎಲ್ಲ ಘಟಕವನ್ನು ಹೊಂದಿರತಕ್ಕಂಥ ಒಂದು ಜೀವಕೋಶವಾಗಿರ್ತದೆ ಇನ್ನು ಹೆಣ್ಣು ಸಂತಾನೋತ್ಪತ್ತಿ ಅಂಗ ಬಂದಾಗ ಹೆಣ್ಣು ಸಂತಾನೋತ್ಪತ್ತಿಗಳು ಒಂದು ಜೊತೆ ಅಂಡಾಶೆಯನ್ನು ಹೊಂದಿರ್ತವೆ ಚಿತ್ರದಲ್ಲಿ ನೋಡಿದ ಗೊತ್ತಿದೆ ಒಂದು ಜೊತೆ ಅಂಡಾಶೆ ಈ ಕಡೆ ಒಂದು ಅಂಡಾಶೆ ಈ ಕಡೆ ಒಂದು ಅಂಡಾಶೆ ಆಮೇಲೆ ಅಂಡನಾಳ ಗರ್ಭಾಶಯ ಇರ್ತದೆ ಅದಕ್ಕೆ ಒಂದು ಜೊತೆ ಅಂಡಾಶಯ ಅಂಡನಾಳ ಮತ್ತು ಗರ್ಭಾಶಯವನ್ನು ಹೊಂದಿರ್ತದೆ ನಾವು ಓರಿಜ್ ಅಲ್ಫಿಯಲ್ ಟ್ಯೂಬ್ಸ್ ಆ್ಯಂಡ್ ಯುಟ್ರಾಸ್ ಅಂತ ಕರೆಯಲಾಗ್ತದೆ ಇನ್ನು ಅಂಡಾನು ಅಂಡಾಶಿ ಏನು ಮಾಡ್ತದ್ರೆ ಅಂಡಕ್ಕವನ್ನು ಉತ್ಪತ್ತಿ ಮಾಡ್ತದೆ ಓವವನ್ನು ಉತ್ಪತ್ತಿ ಮಾಡ್ತದೆ ಅವುಗಳಿಗೆ ಹೆಣ್ಣು ಲಿಂಗ ಅನು ಅಂತ ಕರಿತಾರೆ ಗಂಡು ಲಿಂಗಾನು ಅಂದರೆ ವಿರ್ಯಾನುಗಳಾದರೆ ಹೆಣ್ಣು ಲಿಂಗಾನುಗಳತ್ತೆ ಅಂಡಗಳನ್ನು ಕರೆಯಲಾಗ್ತದೆ ಇನ್ನು ಮಾನವರಲ್ಲಿ ಎರಡರಲ್ಲಿ ಒಂದು ಅಂಡಾಶಯವು ಮಾತ್ರ ಪರ್ಯಾಯವಾಗಿ ಅಂಡನಾಳಕ್ಕೆ ಒಂದು ಪ್ರೌಢ ಅಂಡವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತದೆ ಅಂದರೆ ಎರಡು ಅಂಡಾಶಯದಲ್ಲಿ ಪ್ರತಿ ಪರ್ಯಾಯವಾಗಿ ಅಂಡನಾಳಕ್ಕೆ ಒಂದು ಪ್ರೌಢ ಪ್ರೌಢವಾಗಿರ್ತಕ್ಕಂಥ ಅಂಡಾಣವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತದೆ ಇನ್ನು ಗರ್ಭಾಶಯವು ಮಗು ಬೆಳವಣಿಗೆ ಆಗುವ ಭಾಗವಾಗಿರ್ತದೆ ಗರ್ಭಾಶಯ ಅನ್ನೋದು ಮಗು ಬೆಳವಣಿಗೆ ಆಗ್ತಕ್ಕಂಥ ಪ್ರಮುಖ ಭಾಗ ಇನ್ನು ವೀರ್ಯಾನುವಿನಂತೆಯೇ ಅಂಡಾನವು ಸಹ ಒಂದು ಜೀವಕೋಶವಾಗಿದೆ ವೀರ್ಯಾನಂತೆ ಅಂಡಾಣು ಸಹ ಒಂದು ಏನಾಗಿದೆ ಒಂದು ಜೀವಕೋಶ ಇನ್ನು ನಿಶೇಷನ್ ಅಂದ್ರೆ ಏನು ನೋಡಿ ನಿಶೇಷನ್ ಅಂದ್ರೆ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ವೀರ್ಯಾಣುಗಳು ಅಂಡಾಣೊಂದಿಗೆ ಸಂಪರ್ಕ ಬರ್ತಾವೆ ಅವಾಗ ಸಂತ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾನು ಅಂಡಾಣೊಂದಿಗೆ ಸಮ್ಮಿಲನ ಹೊಂದುವ ಪ್ರಕ್ರಿಯೆಗೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೀರ್ಯಾನು ಅಂಡಾಣ ಜೊತೆಗೆ ಸಮ್ಮಿಲನ ಹೊಂದುವ ಒಂದು ಪ್ರಕ್ರಿಯೆಗೆ ನಾವು ನಿಶ್ಚೇಚನ ಅಂತ ಕರೆಯಲಾಗ್ತದ ಕರೆ ನಿಶ್ಚೇಚನದ ಸಮಯದಲ್ಲಾಗುವ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನ ಒಂದು ಕೋಶ ಕೇಂದ್ರವನ್ನು ರೂಪಿಸಿಕೊಳ್ತಾವು ಇದು ಫಲಿತ ಅಂಡ ಅಥವಾ ಯುಗ್ಮಜ ರಚನೆಗೆ ಕಾರಣವಾಗ್ತದೆ ಇಲ್ಲಿ ನಿಶ್ಚೇಚನದಲ್ಲಿ ಇದ್ದುದು ವೀರ್ಯಾನು ಜೊತೆಗೆ ಸಹ ಚಿತ್ರ ಕೊಡಲಾಗಿದೆ ನಿಶೇಚನ ಚಿತ್ರ ಇಲ್ಲದೆ ನೋಡ್ರಿ ಇಲ್ಲಿ ಯುಗಮಾಜ್ ಯಾವ ರೂಪುಗೊಳ್ತದೆ ಕೋಶ ಕೇಂದ್ರಗಳ ಸಮ್ಮಿಲನ ಯಾವ ರೀತಿ ಆಗ್ತದೆ ಅಂಡಾಣು ವೀರ್ಯಾನು ಜೊತೆಗೆ ರೂಪುಗೊಂಡ ನಂತರ ಕೋಶ ಕೇಂದ್ರ ಯಾವ ರೀತಿ ರೂಪುಗೊಳ್ಳುತ್ತದೆ ಅನ್ನೋದು ಈ ಚಿತ್ರದಲ್ಲಿ ನೋಡಬಹುದು ನಾವು ಇನ್ನು ಹೆಣ್ಣಿನ ದೇಹದೊಳಗೆ ನಡೆಯುವ ನಿಶ್ಚೇಚನವನ್ನು ಆಂತರಿಕ ನಿಶ್ಚೇಚನ ಅಂತ ಕರೀಲಾಗ್ತದೆ ಅಂದರೆ ಯಾವ ಜೀವಿಯ ದೇಹದ ಒಳಭಾಗದಲ್ಲಿ ನಡೀತದೆ ಅದಂಥ ನಿಶ್ಚೇಚನ ಕ್ರಿಯೆ ಆಂತರಿಕ ನಿಶ್ಚೇಚನ ಕ್ರಿಯೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಮಾನವರು ಹಸುಗಳು ನಾಯಿಗಳು ಕೋಳಿಗಳು ತಮ್ಮ ಮರಿಗಳನ್ನು ತಮ್ಮ ದೇಹದ ಒಳಭಾಗದಲ್ಲಿ ಸಂರಕ್ಷಣೆ ಮಾಡ್ತವೆ ಅಲ್ಲಿಂದ ಏನು ಮಾಡ್ತವೆ ಹಾಕ್ತಕ್ಕಂಥ ಸಂತಾನ ಪ್ರಕ್ರಿಯೆ ಮೂಲಕ ಹಾಕ್ತಕ್ಕಂಥದ್ದು ಇನ್ನು ನಿಶ್ಚೇಚನ ಪ್ರಕ್ರಿಯೆ ಅಂದರೆ ತಾಯಿ ಅಂಡಕೋಶ ಮತ್ತು ತಂದೆ ವೀರ್ಯಾನು ಕೋಶಗಳು ಸಂಯೋಗವಾಳುಕೊಳ್ಳೋದಕ್ಕೆ ನಾವು ನಿಶ್ಚೇಚಿನ ಪ್ರಕ್ರಿಯೆಗಳು ಅಂತ ಕರೀಲಾಗ್ತದೆ ಸ್ತ್ರೀಯರ್ಗರ ಭಾಷೆಯಲ್ಲಿ ಮಗು ಯಾವ ರೀತಿ ವೃದ್ಧಿ ಆಗ್ತದೆ ಅನ್ನೋದು ಇಲ್ಲಿ ಕೊಡಲಾಗಿದೆ ಜರಾಯುನ ಮೂಲಕ ಯಾವ ರೀತಿ ರೂಪುಗೊಳ್ಳುತ್ತದೆ ಇನ್ನು ಮಗು ತಾಯಿಯಿಂದ ಕೆಲವು ತಂದೆಯಿಂದ ಕೆಲವು ಗುಣಲಕ್ಷಣಗಳನ್ನು ಅನೋಶವಾಗಿಯೇ ಪಡೆದುಕೊಳ್ಳೋದನ್ನೇ ನೋಡಬಹುದು ಹಂಗಾರೆ ತಂದೆಯಿಂದ ತಾಯಿಯಿಂದ ಅನೋಶ ಲಕ್ಷಣ ವರ್ಗಾವಣೆ ಆಗ್ಬೇಕಾದ್ರೆ ಕಾರಣ ಅವ ವರ್ಣತಂತುಗಳು ಕಾರಣ ಮನುಷ್ಯನಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ವರ್ಣತಂತುಗಳು ನಲ್ವತ್ತಾರು ವರ್ಣತಂತುಗಳು ನಲವತ್ತಾರು ವರ್ಣ ಮಿಯಾಸಿಸ್ ಕೋಶ ವಿಭಜನೆ ಮೂಲಕ ಅವು ವರ್ಣತಂತುಗಳು ಡಿ ಎನ್ ಎ ಸ್ವಪ್ರತೀಕರಣ ಕ್ರಿಯೆ ಮೂಲಕ ಏನಾಗ್ತದಂದ್ರೆ ಇಪ್ಪತ್ತ್ಮೂರು ಜೊತೆ ವರ್ಣತಂತುಗಳಾಗಿ ಪರಿವರ್ತನೆ ಆಗ್ತವೆ ತಂದೆಯಿಂದ ಇಪ್ಪತ್ತ್ಮೂರು ತಾಯಿಯಿಂದ ಇಪ್ಪತ್ತ್ಮೂರು ವರ್ಣತಂತುಗಳು ಮಗುವಿಗೆ ವರ್ಗಾವಣೆ ಆಗ್ತಕ್ಕಂಥ ಅಥವಾ ಲಿಂಗ ನಿರ್ಧಾರ ಮಾಡ್ತಕ್ಕಂಥ ವರ್ಣತಂತು ಒಂದೇ ಮಾತ್ರ ಒಂದು ವರ್ಣತಂತು ಒಂದು ಜೊತೆ ವರ್ಣತಂತು ಲಿಂಗ ವರ್ಣತಂತು ಇರ್ತದೆ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತದೆ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆಯ ಕೆಲವು ಗುಣ ಸಾಮಿತ್ಯಗಳನ್ನು ಅವರಲ್ಲಿ ನೀವು ಗುರುತಿಸಬಹುದಾಗಿದೆ ಇನ್ನು ಯಾವ ನಿಶೇಚನದಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಜೀವಿ ಲಿಂಗಾನುಗಳ ಸಂಯೋಗವು ದೇಹದ ಹೊರಭಾಗದಲ್ಲಿ ನಡೀತದೆ ಅದು ಬಾಹ್ಯ ನಿಶೇಚನ ಅಂದರೆ ಜೀವಿಯ ದೇಹದ ಹೊರಭಾಗದಲ್ಲಿ ಏನಾದರೂ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗ ದೇಹದ ಹೊರಭಾಗದಲ್ಲಿ ನಡೆದರೆ ಅದು ಬಾಹ್ಯ ನಿಶ್ಚೇಚನ ಅಂತ ಕರೀಲಾಗ್ತದೆ ಮೀನು ನಕ್ಷತ್ರ ಮೀನು ಮುಂತಾದ ಜಲವಾಸಿ ಪ್ರಾಣಿಗಳೆಲ್ಲ ಈ ರೀತಿ ಮಾಡ್ತಕ್ಕಂಥವು ಇನ್ನು ಮಳೆಗಾಲದಲ್ಲಿ ಹೆಣ್ಣು ನೂರಾರು ಮೊಟ್ಟೆಗಳು ನಡೀತದೆ ಮಳೆಗಾಲದಲ್ಲಿ ಹೆಣ್ಣು ಮೀನುಗಳು ಏನು ಮಾಡ್ತವೆ ನೂರಾರು ಮೊಟ್ಟೆಗಳು ನೆಡ್ತಾವ ನಂತರ ಗಂಡು ಅವುಗಳ ಮೇಲೆ ವೀರ್ಯಾನವನ್ನು ಸಲ್ಲಿಸ್ತವೆ ಇದರಿಂದ ನಿಶ್ಚೇಚನ ಕ್ರಿಯೆ ನಡೀತದೆ ಇಲ್ಲಿ ನಕ್ಷತ್ರ ಮೀನುಗಳು ಉದಾಹರಣೆ ಕೊಡಲಾಗದ ಇನ್ನು ಯಾವ ರೀತಿ ಭ್ರೂಣ ಅಭಿವೃದ್ಧಿ ಆಗ್ತದೆ ಅನ್ನೋ ನೋಡಿದ್ರೆ ನೋಡಿ ನಿಶೇಚನದಿಂದ ಈ ಗುಮಜಿ ಯಾವಾಗ ಉಂಟಾಗ್ತದಲ್ಲ ಅದು ಭ್ರೂಣವಾಗಿ ಬೆಳೆಯಲು ಪ್ರಾರಂಭ ಆಗ್ತದೆ ಈ ಗುಮಜ ಕೋಶವು ಪದೇ ಪದೇ ವಿಭಜನೆಗೊಂಡು ವಿಭಿನ್ನ ಅಂಗಾಂಶಗಳು ಮತ್ತು ದೇಹದ ಅಂಗಗಳಾಗಿ ಬೆಳೆಯುವ ಗುಂಪುಗಳನ್ನು ರೂಪಿಸಲು ಪ್ರಾರಂಭ ಆಗ್ತದೆ ನಾನು ಅಭಿವಾರ್ಧನೆ ಹೊಂದುವ ಈ ರಚನೆಯನ್ನು ನಾವು ಅಂತ ಕರೆಯಲಾಗ್ತದೆ ಏನು ಕರೀಲಾಗ್ತದೆ ಅಂತ ಕರೆಯಲಾಗ್ತದೆ ಚಿತ್ರದಲ್ಲಿ ನೋಡಿದಾಗ ಬ್ರೂ ಗೊತ್ತಾಗ್ತದೆ ಗರ್ಭಾಶಯದ ಭಿತ್ತಿ ಬೆಳವಣಿಗೆ ಹೊಂದುವ ಭ್ರೂಣ ಯುಗ್ಮಜ ಅಂಡಾಶಯ ಒಳ ನಾಟುತ್ತಿರುವ ಭ್ರೂಣ ಅಂಡ್ ಗರ್ಭಾಶಯ ಬರ್ತಕ್ಕಂಥದ್ದು ಇನ್ನು ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಮುಂದುವರೆತದೆ ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಭ್ರೂಣದ ಹಂತವನ್ನು ಪಿಂಡ ಅಂತ ಕರೆಯಲಾಗ್ತದೆ ದೇಹದ ಎಲ್ಲ ಭಾಗವನ್ನು ಗುರುತಿಸಬಹುದಾದ ಭ್ರೂಣದ ಹಂತವನ್ನು ನಾವು ಏನತ್ತ ಅಂದ್ರೆ ಅದನ್ನು ಪಿಂಡ ಅಂತ ಕರೆಯಲಾಗ್ತದೆ ಪೀಟಾಸ್ ಇನ್ನು ಭ್ರೂಣದ ಬೆಳವಣಿಗೆ ಪೂರ್ಣಗೊಂಡಾಗ ತಾಯಿಯು ಮಗುವಿಗೆ ಜನ್ಮವನ್ನು ನೀಡ್ತಕ್ಕಂಥದ್ದು ಗರ್ಭಾಶಯದ ಒಳಭಾಗದಲ್ಲಿರ್ತಕ್ಕಂಥ ಪಿಂಡದ ರಚನೆಯನ್ನು ಇಲ್ಲಿ ಕೊಡಲಾಗಿದೆ ಇನ್ನು ಕೋಳಿಗಳಲ್ಲಿ ಆಂತರಿಕ ನಿಶ್ಚೇಚನೆಯವಿದ್ದರೂ ಸಹ ಶಿಶುಗಳಿಗೆ ಏಕೆ ಜನ್ಮವನ್ನು ನೀಡುವುದಿಲ್ಲ ಯಾಕೆ ನೀಡುವುದಿಲ್ಲ ಅಂದರೆ ಬೆಳೆಯುತ್ತಿರುವ ಭ್ರೂಣದ ಸುತ್ತಲೂ ಗಟ್ಟಿಯಾದ ಕವಚ ರೂಪುಗೊಂಡು ಕೋಳಿಯು ಮೊಟ್ಟೆ ನೀಡ್ತದೆ ಇನ್ನು ಭ್ರೂಣ ಮರಿಯಾಗಿ ಬೆಳೆಯಲು ಸುಮಾರು ಮೂರು ವಾರ ಕಾಲ ತೆಗೆದುಕೊಳ್ತದೆ ಇನ್ನು ಸಾಕಷ್ಟು ಉಷ್ಣತೆ ಒದಗಿಸಲು ಮೊಟ್ಟೆಗಳ ಮೇಲೆ ಕುಳಿತು ಕೋಳಿ ಕುಳಿತು ಮರಿಯ ಬೆಳವಣಿಗೆಯನ್ನು ನಡೆಸ್ತದೆ ಇನ್ನು ಭ್ರೂಣಗಳು ಅಭಿವೃದ್ಧಿಗೊಂಡ ನಂತರ ಮೊಟ್ಟೆಗಳು ಒಡೆದು ಮರಿಗಳು ಹೊರ ಬರುತ್ತವೆ ಭ್ರೂಣ ಅಭಿವೃದ್ಧಿಗೊಂಡ ನಂತರ ಮೊಟ್ಟೆಗಳು ಒಡೆದು ಮರಿಗಳು ಹೊರ ಅಂಡಜ ಮತ್ತು ಜರಾಯುಜ ಪ್ರಾಣಿಗಳು ಮರಿಗಳಿಗೆ ಜನ್ಮವನ್ನು ನೀಡ್ತಕ್ಕಂಥ ಪ್ರಾಣಿಗಳನ್ನು ಜರಾಯುಜಗಳು ಇವೋ ಪೋರಸ್ ಅಂತ ಕರೆಯಲಾಗ್ತದೆ ಇನ್ನು ಮೊಟ್ಟೆಗಳಿಗೆ ಜನ್ಮವನ್ನು ನೀಡುವ ಪ್ರಾಣಿಗಳಿಗೆ ಅಂಡಜ ಪ್ರಾಣಿಗಳು ಅಂತ ಕರೆಯಲಾಗ್ತದೆ ಮರಿಗಳಿಗೆ ಜನ್ಮವನ್ನು ನೀಡುವ ಪ್ರಾಣಿಗಳಿಗೆ ಜರಾಯುಜ ಉದಾಹರಣೆಗೆ ನಾಯಿ ಹಸು ಅಥವಾ ಬೆಕ್ಕು ಇನ್ನು ಮೊಟ್ಟೆಗಳಿಗೆ ಜನ್ಮ ನೀಡುವ ಪ್ರಾಣಿಗಳಿಗೆ ಅಂಡಜ ಪ್ರಾಣಿಗಳು ಅಂತ ಕರೀಲಾಗ್ತದೆ ಉದಾಹರಣೆಗೆ ಕಪ್ಪೆ ಹಲ್ಲಿ ಚಿಟ್ಟೆ ಕೋಳಿ ಕಾಗೇನ ಕೊಡಬೋದು ಮರಿಗಳಿಂದ ಪ್ರೌಢ ಜೀವಿ ರೂಪ ಪರಿವರ್ತನೆ ನೋಡಿ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢ ವ್ಯವಸ್ಥೆಯನ್ನು ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗ್ತದೆ ಆದರೆ ನಿಮ್ಗೊತ್ತಿರಬಹುದು ತಮ್ಮ ಅನೇಕ ಬಾರಿ ತನ್ನ ರೂಪವನ್ನು ಗೋಸುಂಬಿ ಅಂತ ಕರೆಯಬೋದು ಆ ಗೋಸುಂಬೆ ಮರಿಗಳಿಂದ ಪ್ರೌಢಾವಸ್ಥೆಗೆ ಬರಬೇಕಾದ್ರೆ ಅನೇಕ ಸಲ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ತದೆ ಹೀಗೆ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ಳುವ ಒಂದು ಪ್ರಕ್ರಿಯೆಗೆ ಪ್ರೌಢಾವಸ್ಥೆಗೆ ಬರಬೇಕಾದ್ರೆ ಕೆಲವು ಜೀವಿಗಳು ತಮ್ಮ ಬಣ್ಣವನ್ನು ಬದಲಾಯಿಸುತ್ತ ಆ ಕ್ರಿಯೆಗೆ ರೂಪ ಪರಿವರ್ತನೆ ಅಂತ ಕೇಳಲಾಗ್ತದೆ ಮೆಟಾಮ್ ಅಂತ ಕೇಳಿದ್ರೆ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆಯ ತಲುಪುವ ಲಾರ್ವಾಗಳ ರೂಪಾಂತರನ ರೂಪ ಪರಿವರ್ತನೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಕಪ್ಪೆ ಮತ್ತು ರೇಷ್ಮೆ ಹುಳುಗಳು ರೂಪ ಪರಿವರ್ತನೆಯನ್ನು ಮಾಡಿಕೊಳ್ತಿರ್ತವು ಇನ್ನು ಕೆಲವು ಪ್ರಾಣಿಗಳಲ್ಲಿ ಮರಿಗಳು ಪ್ರೌಢಾವಸ್ಥೆಗಿಂತ ವಿಭಿನ್ನವಾಗಿ ಕಾಣಿಸಬಹುದಾಗಿದೆ ಇಲ್ಲಿ ನೋಡಿ ರೇಷ್ಮೆ ಹುಳುವಿನ ಜೀವನ ಚಕ್ರ ನೋಡಿದಾಗ ಮೊಟ್ಟೆ ಏನು ಇರ್ತಕ್ಕಂಥದ್ದು ಮೊಟ್ಟೆ ಇಟ್ಟ ನಂತರ ಲಾರ್ವ ಅಥವಾ ಕಂಬಳಿ ಹುಳುವನ್ನು ಮಾಡ್ತದೆ ನಂತರ ಪ್ಯೂಪಿ ಎಂದು ಕರೆಯಲಾಗ್ತದೆ ಅಂತ ಆಮೇಲೆ ಪ್ರೌಢ ಕೀಟವಾಗಿ ಪರಿವರ್ತನೆ ಆಗ್ತದೆ ಇನ್ನು ಕಪ್ಪೆ ಜೀವನ ಚಕ್ರ ನೋಡಿದಾಗ ಕಪ್ಪೆ ಮೊಟ್ಟೆ ಇಡ್ತದೆ ಮೊಟ್ಟೆ ಗುದಮೊಟ್ಟೆ ಆಗ್ತದೆ ಆಮೇಲೆ ಪ್ರೌಢ ಕಪ್ಪೆ ಆಗ್ತಕ್ಕಂಥದ್ದು ಇನ್ನು ಮರಿಗಳಿಂದ ಪ್ರೌಢ ಜೀವಿ ಯಾವ ರೂಪ ಪರಿವರ್ತನೆ ಮಾಡ್ಕೊತದೆ ನೋಡಿ ಕಪ್ಪೆ ಜೀವನ ಚಕ್ರದ ಹಂತಕ್ಕೆ ನೋಡಿದಾಗ ಮೊಟ್ಟೆ ಗುದ ಆಗಿ ಪ್ರೌಢ ಕಪ್ಪೆ ಆಗ್ತದೆ ಅಂದರೆ ಮೊಟ್ಟೆರಿದ್ದುದು ಮೊದಲು ಏನು ಮಾಡ್ತದ ಪ್ರಾರಂಭದಲ್ಲಿ ಮೊಟ್ಟೆಯನ್ನು ಇರ್ತಕ್ಕಂಥದ್ದು ಚಿತ್ರದಲ್ಲಿ ನೋಡಿದಾಗ ಮೊಟ್ಟೆ ಇದ್ದ ನಂತರ ಪ್ರಾರಂಭದ ಹಂತದಲ್ಲಿ ಮೊಟ್ಟೆ ಗುದ್ದ ಅದು ಪ್ರಾರಂಭಿಕ ಗೂದ ಮೊಟ್ಟೆ ಆಗ್ತದೆ ನಂತರ ಅದ ಬೆಳೆದ ಗೂದ ಮೊಟ್ಟೆ ಆಗ್ತದೆ ನಂತರದಲ್ಲಿ ಅದು ಪ್ರೌಢ ಕಪ್ಪೆ ಆಗ್ತದೆ ಈ ರೀತಿ ಅದರ ಚಕ್ರ ಇರ್ತಕ್ಕಂಥದ್ದು ಇಷ್ಟು ಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಬರೋಣ ಒಂದು ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಈ ಪ್ರಕಾರದ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರೀಲಾಗ್ತದೆ ಆದರೆ ಒಂದೇ ಒಂದು ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರ್ತಾರೆ ಅಂಥ ಸಂತಾನೋತ್ಪತ್ತಿಗೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಅಮಿವಾ ಮತ್ತು ಹೈಡ್ರಾಗಳು ನಡೆಸ್ತಕ್ಕಂಥ ಸಂತಾನೋತ್ಪತ್ತಿ ಅದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಆಗಿರ್ತಕ್ಕಂಥದ್ದು ಆಮೇಲೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುನಃ ನಾವು ವಿಂಗಡಣೆ ಅದರಲ್ಲಿ ಮಗುವಿಕೆ ಮತ್ತು ದ್ವಿವಿಧಣ್ಣ ಅಂತ ಬರ್ತಕ್ಕಂಥದ್ದು ಮಗುವಿಕೆ ಮತ್ತು ದ್ವಿದಳನ ಮಗ್ಗುವಿಕೆ ಅಂದರೆ ಹೈಡ್ರಾದಲ್ಲಿ ಹೊಸ ಜೀವಿಯು ಮಗುವಿಕಿಂದ ಬೆಳೆಯೋದ್ರಿಂದ ಈ ರೀತಿಯಲ್ಲಿ ಸಂತಾನೋತ್ಪತ್ತಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಹೈಡ್ರಾ ಮತ್ತು ಈಸ್ಟ್ಗಳು ಮಗು ಕೆ ಮೂಲಕ ಸಂತಾನೋತ್ಪತ್ತಿ ಮಾಡ್ತದ್ರೆ ತನ್ನ ಮೇಲ್ಭಾಗದಲ್ಲಿ ಮಗುಗಳು ಬೆಳವಣಿಗೆ ಆಗ್ತವೆ ಮಗು ಬೆಳವಣಿಗೆ ಹೊಸ ಜೀವದಿಂದ ಪ್ರತ್ಯೇಕಗೊಂಡು ಜೀವಿಯಿಂದ ಪ್ರತ್ಯೇಕಗೊಂಡು ಹೊಸ ಜೀವ ಜೀವಿಯಾಗಿ ರೂಪುಗೊಳ್ಳುತ್ತದೆ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಮಗುಗಳು ಹೆಂಗೆ ಹೊಸ ಜೀವಿಯಾಗಿ ರೂಪುಗೊಳ್ತದೆ ಒನ್ನೇದಲ್ಲಿ ಎರಡನೇ ಮೂರನೇ ಚಿತ್ರದಲ್ಲಿ ಮಗು ಬೆಳವಣಿಗೆ ಆಗೈತಿ ಇನ್ನು ದ್ವಿದಳನ ಅಂದಾಗ ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆ ಆಗೋದರ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಗೆ ದ್ವಿದಳನತೆ ಕರಿತವೆ ಅಂದರೆ ಒಂದೇ ಒಂದು ಜೀವಿ ಎರಡು ಮರಿ ಜೀವಿಗಳಿಗೆ ಜನ್ಮ ನೀಡೋದಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿಗೆ ನಾವು ದ್ವಿದಳನತೆ ಕರೆಯಲಾಗ್ತದೆ ಅಮಿಭ ಒಂದು ಏಕಕೋಶ ಜೀವಿ ಇದು ತನ್ನ ಕೋಶ ಕೇಂದ್ರವನ್ನು ವಿಭಜನೆ ಮಾಡಿ ಎರಡು ಕೋಶ ಕೇಂದ್ರಗಳಿಗೆ ವಿಭಜನೆಗೊಳ್ತದೆ ಭಾಗ ಒಂದೊಂದು ಕೋಶ ಕೇಂದ್ರವನ್ನು ಪಡೆದುಕೊಂಡು ಅಂತಿಮವಾಗಿ ಪೋಷಕ ವಿಭಾಗದಿಂದ ಎರಡು ಅಮೀಬಾಗಳು ಹುಟ್ಟತಕ್ಕಂಥದ್ದು ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಕೋಶಕೇಂದ್ರೆ ವಿಭಜನೆ ಆಗ್ತದ ಎರಡು ಕೋಶಕೇಂದ್ರ ಆಗುತ್ತೆ ನಂತರ ಮರಿ ಇವಾಗಳು ಆಗ್ತಾವು ಇನ್ನು ನಿಮ್ಗೆ ಗೊತ್ತಿರ್ಬೋದು ಒಬ್ಬ ಒಬ್ಬಂತೆ ಒಂದು ಜೀವಿಯನ್ನೇ ಹೋಲ್ತಕ್ಕಂಥ ಮತ್ತೊಂದು ಜೀವಿಯನ್ನು ಇಂದಿನ ದಿನಮಾನದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ನಡೆಸದೆ ನಡೆ ಸೃಷ್ಟಿ ಮಾಡ್ಬೋದು ಅದನ್ನು ಅವರು ಮಾಡ್ತಾರೆ ತದ್ರೂಪಿ ಸೃಷ್ಟಿ ಅಂತ ಕಲಿ ತದ್ರೂಪಿ ಸೃಷ್ಟಿ ಅಂದರೆ ವಿಲ್ಮಟ್ಟವರು ಒಂದು ಡಾಲಿ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ಕುರಿಯನ್ನು ಏನು ಮಾಡ್ತಾರೋ ಕೃತಕವಾಗಿ ಸೃಷ್ಟಿ ಮಾಡ್ತರು ಮತ್ತು ಅವ್ರ ಪೂರ್ತಿ ಹೆಸರು ಅವರು ಪೂರ್ತಿಯ ಪ್ರಾಣಿಗಳ ಕ್ಲೋನಿಂಗ್ದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವ್ರು ಕೃತಕವಾದ ನಕಲ ಸೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು ಸ್ಕಾಟ್ಲ್ಯಾಂಡ್ನ ಎಡನ್ಬರ್ಗ್ನಲ್ಲಿ ರುಸ್ಲೆನ್ ಇನ್ಸ್ಟಿಟ್ಯೂಟ್ ಇಯಾನ್ ವಿಲ್ಮರ್ಟ್ ಎಂಬ ವಿಜ್ಞಾನಿ ಅವರ ಸಹಯೋಗದೊಂದಿಗೆ ಏನು ಮಾಡಿದರು ಸಹಯೋಗಿಗಳೊಂದಿಗೆ ಪ್ರಯೋಗ ಮಾಡ್ತಾರೆ ಡಾಲಿ ಎಂದು ಕರೆಯಲ್ಪಡ್ತಕ್ಕಂಥ ಕುರಿಯನ್ನು ಕ್ಲೋನಿಂಗ್ ಮಾಡಿದರು ಕ್ಲೋನಿಂಗ್ ಏನು ಒಂದು ಕುರಿ ಹೆಂಗಿರ್ತದೆ ಅದರಂತೆ ಮತ್ತೊಂದು ಕುರಿಯನ್ನು ಅವರು ಸೃಷ್ಟಿ ಮಾಡ್ತಾರೆ ಲೈಂಗಿಕ ಸಂತಾನೋತ್ಪತ್ತಿ ಇಲ್ಲದೆ ಕೃತಕವಾಗಿ ಸೃಷ್ಟಿ ಮಾಡ್ತಾರೆ ಅದು ಜುಲೈ ಐದು ಹತ್ತೊಂಬತ್ತು ನೂರ ತೊಂಬತ್ತಾರಂದು ಜನಿಸಿತು ಇಷ್ಟು ಈ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಘಟಕಕ್ಕೆ ಸಂಬಂಧಿಸಿದಂತಹ ಬಗ್ಗೆ ನೋಡ್ಸೋದು ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಎಂಟನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳು ಧನ್ಯವಾದ ತಿಳಿಸುತ್ತಾ ಇದೇ ರೀತಿಯಾಗಿ ಎಂಟನೇ ತರಗತಿಯ ಎಲ್ಲ ವಿಷಯಗಳ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣದ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ಮತ್ತು ನೋಟ್ಸ್ಗಳು ಸಹ ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ಕೊಡುತ್ತಿ ನಿಮಗೆ ನೋಟಿಫೈ ಆ ಮೂಲಕ ಲಭ್ಯ ಹೇಳ್ತಾ ಟ್ಯಾಂಕ್ ಟು ಒನ್ ಆ್ಯಂಡ್ ಆಲ್